ಎಲ್ಲರಿಗೂ ನಮಸ್ಕಾರ ಇದು ಧ್ವನಿಯ ಎರಡನೆಯ ಧ್ವನಿ ಕೆ ಎಸ್ ನರಸಿಂಹಸ್ವಾಮಿಯವರಿಂದ ರಚಿತವಾದಂತಹ ಇಕ್ಕಳ ಎಂಬ ಕವಿತೆಯ ಸಾಲುಗಳು ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಚಳಿಗಾಲ ಬಂದಾಗ ಎಷ್ಟು ಚಳಿ ಎಂದರು ಬಂತಲ್ಲ ಬೇಸಿಗೆ ಕೆಟ್ ಬಿಸಿಲೆಂದರು ಮಳೆ ಬಿತ್ತೋ ಬಿಡದಲ್ಲ ಶನಿ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಚಿಗುರ ಚಿನ್ನದ ನಡುವೆ ಹೂವು ಬಯಸುವರು ಹೂಗಳ ಕಾಲದಲ್ಲಿ ಹಣ್ಣಾವುಗಳುವರು ಹಣ್ಣಿನ ಗಾತ್ರ ಪೀಚು ಹಿಂದಿವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ನಿಂತವರ ಕೇಳುವರು ನಿನೇಕೆ ನಿಂತೆ ಮಲಗಿದರೆ ಗೊಣಗುವರು ನಿನಗಿಲ್ಲ ಚಿಂತೆ ಓಡಿದರೆ ಬೆನ್ನ ಹಿಂದೆಯೇ ಇವರ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಓದಿದರೆ ಹೇಳುವರು ಮತ್ತೊಮ್ಮೆ ಬರಿಯೋ ಬರೆದಿಡಲು ಬೆದುಕುವರು ಬರವಣಿಗೆ ಸರಿಯೋ ಇವರ ಬಯಕೆಗಳೇನು ಇವರದೇ ಟೀಕೆ ಇವರು ಮೆಚ್ಚುವ ವಸ್ತು ಇಲ್ಲಿಲ್ಲ ಜೋಕೆ ಧನ್ಯವಾದಗಳು